ತರಕಾರಿ ಮಾಡ್ತೀನಿ ಅಂತ ಮೀಸೆ ತಿರುವಿದ್ದು ತಿರುವಿದ್ದೆ. ಮನೆಯಲ್ಲಿ ಅದು ಹಗಲು ಹೊತ್ತಲ್ಲಿ ಒಂದ್ ಹುಡುಗಿ ನಿಮಗ್ ಗೊತ್ತಾಗ ನಿಮ್ಮನ್ ಮುಟ್ಟಿದ್ದಕ್ಕೆ ಹಾಟ್ ಹಚ್ಕೊಂಡು ಹಾಳು ಬಿದ್ರಲ್ಲಪ್ಪ. ನಿಮ್ಮಂತ ಧೈರ್ಯಶಾಲಿಗಳನ್ನ ನಾನ್ ನೋಡ್ತಿರೋದು ಇದೇ ಫಸ್ಟ್ ಟೈಮ್. ಬೆಂಕಿಯವರೇ, ಬೆಂಕಿ ಇರ್ಬೇಕಾ ಜಾಗದಲ್ಲಿ ಒಂದ್ ಹೆಣ್ಣಿರೋದನ್ನ ನಾನ್ ನೋಡ್ತಿರೋದು ಇದೇ ಫಸ್ಟ್ ಟೈಮ್. ಹೌದ್ರಿ, ಹೆಣ್ಣೆ ಬೆಂಕಿ, ಬೆಂಕಿನೇ ಹೆಣ್ಣು. ಮಿಸ್ಟರ್ ನಂಜುಂಡ, ಬೆಂಕಿಯಿಂದ ಮನೆ ಬೆಳಗಿಸ್ಲೂಬಹುದು, ಮನೆ ಸುಡ್ಲೂಬಹುದು, ಮೈ ಕಾಯಿಸ್ಕೊಳ್ಳೂಬಹುದು, ಕೈ ಸುಟ್ಕೊಳ್ಳೂಬಹುದು. ಬೆಂಕಿನ ನಾವ್ ಹೇಗ್ ಉಪಯೋಗಿಸ್ಕೊಳ್ತೀವೋ ಹಾಗೆ ಹೆಣ್ಣು ಅಷ್ಟೇ. ಹೆಣ್ಣಿಂದ್ಲೇ ಬದುಕು, ಹೆಣ್ಣಿಂದ್ಲೇ ಕೆಡಕು. ವೆಲ್ ಸೆಡ್ ದೇವಕಿ, ವೆಲ್ ಸೆಡ್. ಏರಪ್ಪ ನಂಜುಂಡ, ನೀನು ಹೆಣ್ಣಿಂದ ಬದುಕ್ಬೇಕು ಇಲ್ಲ ಕೆಡ್ಬೇಕು? ಭಾವ, ಅಷ್ಟು ದೊಡ್ಡ ಪ್ರಶ್ನೆ ಎಲ್ಲ ಹಾಕ್ಬೇಡಿ, ಅದೆಲ್ಲ ಅವ್ರು ಖಂಡಿತ ಗೊತ್ತಾಗಲ್ಲ. ಏನಿದ್ರು ಅವ್ರಿಗೆ ಒಂದ್ ಹೆಣ್ಣಿನ ಸ್ನೇಹ ಮಾತ್ರ ಬೇಕು. ಶುರು ಆಯ್ತು ನಿನ್ ಖಚಕ್ಕು. ದೇವಕಿ, ನಂಜುಂಡ ಈ ಕಾಲದ ಸೋಷಿಯಲ್ ಸೊಫಿಸ್ಟಿಕೇಟೆಡ್ ಹುಡುಗ ಅಷ್ಟೇ, ಸುಮ್ಮನೆ ಯಾಕೆ ಅವನ್ ಹೀಗೆ ಚುಡಾಯಿಸ್ತೀಯ? ಏನಯ್ಯ ನೀನ್ ಬಂದಿದೀಯ, ಮಾಮೂಲಾಗಿ ಒಂದಿಷ್ಟು ಕಾರ್ಡ್ಸ್ ಆಡೋಣ ಅಂತಂದ್ರೆ ಇಂಟ್ರೆಸ್ಟಿಂಗ್ ಪ್ಲೇಯರ್ ಮಾಧುವಿನೇ ಮನೆಯಲ್ಲಿಲ್ಲ. ಹೋಗ್ಲಿ, ನಮ್ ದೇವಕಿ ಆದ್ರೂ ಆಡ್ತಾಳ ಅಂತಂದ್ರೆ ಕಾರ್ಡ್ಸ್ ಮುಟ್ಟಿದ್ರೆ ಕೈ ತೊಳ್ಕೋಬೇಕು ಅಂತಾಳೆ. ನಾನು ಅದಕ್ಕೋಸ್ಕರ ಬರ್ಲಿಲ್ಲ ಕ್ಯಾಪ್ಟನ್. ಇವತ್ ಯಾಕೋ ಬೆಳಿಗ್ಗೆನೆ ಏನಂತಪ್ಪ ದೇವಕಿ ಅವ್ರಿಗೆ ಎಡ್ಕಲ್ ಗುಡ್ಡ ತೋರಿಸ್ಬೇಕು ಅಂತ ಮನಸ್ಸಾಯ್ತು, ಅದಕ್ಕೆ ಬಂದೆ. ದೇವಕಿ ಅವರೇ ಹೋಗೋಣ, ಬರ್ತೀರಾ? ರೀ ಮಿಸ್ಟರ್, ಅಷ್ಟು ಸರಾಗವಾಗಿ ಕರಿತಿದ್ದೀರಲ್ಲ, ನನ್ನ ನಿಮ್ ಗರ್ಲ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಗುಂಪಕ್ಕೆ ಸೇರಿಸ್ಕೊಂಡ್ಬಿಟ್ರಾ? ದೇವಕಿ ಪಾಪ ಪ್ರೀತಿಯಿಂದ ಕರೀತಾ ಇದ್ದೇನೆ, ಹೋಗ್ಬಿಟ್ಬಾ. ಭಾವ, ಹಾಗೆಲ್ಲ ಹೋಗಕ್ ನನ್ಗಿಷ್ಟವಿಲ್ಲ. ಅವ್ರಿಗೆ ನನ್ನ ಜೊತೆ ಬರಕ್ ಭಯ ಕ್ಯಾಪ್ಟನ್, ಭಯ. ಭಯವೇ ಎತ್ತಾದ್ರಿ ಭಯ, ಅದು ನಿಮ್ಮನ್ ಕಂಡ್ರೆ ಛೇ. ದೇವಕಿ, ನಂಜುಂಡ ನಮ್ ಫ್ಯಾಮಿಲಿ ಒಬ್ಬ ಅಂತ ನನ್ನ ಭಾವನೆ, ನಾವಂತೂ ಇನ್ನೂ ಹೋಗಾಗ್ಲಿಲ್ಲ, ನೀನದು ಹೋಗ್ಬಾ. ಸರಿ ಭಾವ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ದೇವಕಿ ಅವರೇ, ನಮ್ ಪಿಕ್ನಿಕ್ ಕಳೆ ಕಟ್ಟಕ್ಕೆ ಒಂದಿಷ್ಟು ಕಾಫಿ ಬಿಸ್ಕತ್ ಎಲ್ಲ ತಗೊಳ್ಳಿ. ನಂಜುಂಡ ನಿನ್ ಪುಣ್ಯ ಒಪ್ಕೊಂಡ್ಲು. ನಾನು ಗೋ ಅಂದ ತಕ್ಷಣ ಅಲ್ಲೆದ್ರೆ ಕಾಣಿಸ್ತಾ ಇದೆಯಲ್ಲ ಮದ್ದಿದ ಮರ, ಅದನ್ನ ಮೂರ್ ಶಕ್ತಿ ಮುಟ್ಟಿ ಯಾರು ಮೊದಲು ನನ್ನ ಹತ್ರ ಓಡ್ ಬರ್ತಾರೋ ಅವರೇ ಗೆದ್ದ ಹಾಗೆ. ಗೊತ್ತಾಯ್ತಾ? ರೆಡಿನಾ? ಒನ್ ಟೂ ತ್ರೀ ಗೋ. ಇದನ್ನ ನೀವೆಲ್ಲರೂ ಹಂಚ್ಕೋಬೇಕು, ಗೊತ್ತಾಯ್ತಾ? ಈಗೆಲ್ಲರೂ ಹೋಗಿ ಆ ಮರ ನೆರಳಲ್ಲಿ ಪದ್ಮಾಸನ ಹಾಕೊಂಡು ಕೂತ್ಕೊಡಿ. ನಿನ್ನೆ ಹೇಳ್ಕೊಟ್ನಲ್ಲ ಹಾಗೆ ಇವತ್ತು ಒಂದು ಹೊಸ ಶ್ಲೋಕ ಹೇಳ್ಕೊಡ್ತೀನಿ, ಗೊತ್ತಾಯ್ತಾ? ಹೋಗಿ. ಹಲೋ ದೇವಕಿ, ನಮಸ್ತೆ. ನಮಸ್ತೆ. ಎಸ್ಟೇಟ್ ಕೆಲಸಗಾರ ಮಕ್ಕಳ ಜೊತೆಯಲ್ಲಿ ಮಾಲೀಕರ ಮನೆಯವರು ಆಟ ಆಡ್ತಿರೋದನ್ನ ನಾನು ನೋಡ್ತಿರೋದು ಇದೇ ಫಸ್ಟ್ ಟೈಮ್. ಮಕ್ಕಳ ಜೊತೆ ಆಟ ಆಡೋದ್ರಿಂದ ಮನಸ್ಸು ವಿಶಾಲವಾಗುತ್ತೆ, ಮಕ್ಕಳಿಗೂ ಆನಂದವಾಗುತ್ತೆ. ಮೇಲು ಕೀಳು ಅನ್ನೋ ಭಾವನೆ ತೊಲಗಿ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಮಕ್ಕಳ ಮನಸ್ಸಲ್ಲಿ ದೃಢವಾಗಿ ನಿಲ್ಲುತ್ತೆ. ನೀವು ನಿಮ್ಮ ಎಸ್ಟೇಟ್ ಕೆಲಸಗಾರ ಮಕ್ಕಳ ಜೊತೆನಲ್ಲಿ ಹೀಗೆ ನಕ್ಕ ನಲ್ದಾಡ್ ನೋಡಿ, ಆಗ ನಿಮಗೂ ಆನಂದದ ಅನುಭವ ಆಗುತ್ತೆ. ಓ, ಅದಕ್ಕೆಲ್ಲ ಟೈಮ್ ಅಲ್ಲಿದೆ ಹೇಳಿ? ನಿಜ ನಿಜ, ಇಂಥ ಒಳ್ಳೆ ಕೆಲಸಕ್ಕೆಲ್ಲ ನಿಮ್ಗೆ ಟೈಮ್ ಎಲ್ಲಿದೆ ಹೇಳಿ? ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಮೋಟ್ರ್ ಬೈಕ್ ಸವಾರಿ ಮಾಡ್ತಾ ಆ ಎಸ್ಟೇಟ್ ಯಾರು ಬಂದಿದ್ದಾರೆ, ಈ ಎಸ್ಟೇಟ್ ನಿಂದ ಯಾರು ಹೋಗಿದ್ದಾರೆ ಅಂತ ನೋಡೋಕೆ ಟೈಮ್ ಸಾಲೋಲ್ಲ. ಪಾಪ ಪಾಪ. ಕುಸ್ಮಾ, ಕೊಡಮ್ಮ ಇಲ್ಲಿ ಆ ಚಾಕ್ಲೇಟ್. ಅಯ್ಯೋ, ನಿಮ್ ಮಾತ ಸಿಹಿಯಾಗಿತ್ತು. ನನ್ ಮಾತೆ, ಅದ್ರಲ್ಲಿ ಇದ್ದಿದ್ದೆಲ್ಲ ಬರೀ ಕಹಿ, ಇದ್ರಲ್ಲೇ ಇರೋದು ಸಿಹಿ. ತಿಂತಾ ಹೋಗಿ.
ಕಾರ್ ಸ್ವಲ್ಪ ಟ್ರಬಲ್ ಕೊಡ್ತು, ಡ್ರೈವರ್ ಮೆಕ್ಯಾನಿಕ್ ಕರ್ಕೊಂಡ್ಬರಕ್ ಹೋಗಿದ್ದಾರೆ. ಈಗ ರಸ್ತೆಯಲ್ಲಿ ಕಾರ್ ಕೆಟ್ಟು ಗಂಡ ಹೆಂಡತಿ ಕಣ್ಕೊಂಡ್ ಬಿಡ್ತಾ ನಿಂತಿರೋದನ್ನ ನಾನ್ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಏನ್ ಗಂಡ ಹೆಂಡತಿ ನೋಡ್ತಾ ಇರೋದೇ ಫಸ್ಟ್ ಟೈಮ್ ನೋಡಿ. ಇಲ್ಲೇ ಒಂದ್ ಫರ್ಲಾಂಗ್ ಅಲ್ಲಿ ನಮ್ ಮೆಸ್ಟೇಜ್ ಬಂಗ್ಲೆ ಇದೆ, ಬನ್ನಿ ಹೋಗೋಣ. ನಮ್ ಬಂಗ್ಲೆ ನೀವು ಕಾಲ್ದಲ್ಲಿ ಹೋದ್ರೆ ಜಸ್ಟ್ ಹಾಫ್ ಎ ಮೈಲ್, ಇನ್ನೇನ್ ನಮ್ ಡ್ರೈವರ್ ಮೆಕ್ಯಾನಿಕ್ ಕರ್ಕೊಂಡ್ ಬಂದ್ಬಿಡ್ತಾನೆ. ನಿಮ್ಗೆ ಯಾಕೆ ತೊಂದ್ರೆ ನೋಡಿದ್ರ, ನಮ್ಮಿಬ್ಬರು ಮನೆಗಳು ಇಷ್ಟು ಹತ್ತಿರದಲ್ಲಿದ್ರು ನಮ್ಗಳ ಮನಸ್ಸು ಎಷ್ಟೋ ದೂರದಲ್ಲಿದ್ದಾಗಿದೆ. ಇನ್ನು ಮೇಲೆ ನಮ್ ಮನಸ್ಸುಗಳು ಹತ್ತಿರವಾಗ್ಬೇಕು. ನಿಮ್ ಡ್ರೈವರ್ ಗಾಡಿ ರೆಡಿ ಮಾಡ್ಕೊಂಡ್ ಬಂದ್ ಹೇಳಾದ್ರೆ ನಾನ್ ಏರ್ಪಾಡ್ ಮಾಡ್ತೀನಿ. ನಡೀರಿ ಹೋಗೋಣ ಮೇಡಮ್ ಪ್ಲೀಸ್. ಥ್ಯಾಂಕ್ ಯು. ಬ್ಯೂಟಿಫುಲ್ ಬ್ಯೂಟಿಫುಲ್ ಮಿಸ್ಟರ್ ನಂಜುಂಡ, ಈ ಹೂವಿನ ರಾಶಿ ಮಧ್ಯೆ ನಿಮ್ಮ ಮನೆ ತುಂಬಾ ಸುಂದರವಾಗಿ ಕಾಣ್ತಾ ಇದೆ ಅಲ್ವೇ ಮಾತ್ರ? ನಮ್ಮ ಮನೆ ಅಷ್ಟು ಸುಂದರವಾಗಿಲ್ಲದೆ ಹೋದ್ರು ಸದ್ಯ ಪರವಾಗಿಲ್ಲ ಅಂದ್ರಲ್ಲ ಅಷ್ಟೇ ಸಾಕು. ಸಮೇ ಈಗ ನಾನು ಗೆಸ್ಟ್ ರಿಸೀವ್ ಮಾಡ್ತಿರೋದು ಇದೇ ಫಸ್ಟ್ ಟೈಮ್ ಯು ನೋ. ಬಾಯ್ 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 ಬಾಯ್. ರಿಯಲಿ ವಂಡರ್ಫುಲ್ ಚಿತ್ರ, ಥ್ಯಾಂಕ್ ಯು. ಪಳಿಂಗ ಪಾಪ ಮೂಗರು ಅಂತ ಕಾಣಿಸುತ್ತೆ. ನೀವು ನಂಜುಂಡ ಅವ್ರಿಗೆ ಏನಾಗ್ಬೇಕು? ನೀವು ನಂಜುಂಡ ನಂಜುಂಡ ಅವ್ರಿಗೆ ಏನಾಗ್ಬೇಕು? ಮೂಗರಿಗೆ ಕಿವಿ ಎಲ್ರಿ ಕೇಳಿಸುತ್ತೆ, ಕೆಲವ್ರು ಸ್ವಲ್ಪ ಸ್ವಲ್ಪ ಕೇಳಿಸುತ್ತೆ ಮಾಸಿ. ಕೆಲವರು ಕೇಳಿಸುತ್ತೋ ಇಲ್ವೋ, ನನಗಂತೂ ಚೆನ್ನಾಗಿ ಕೇಳಿಸ್ತಾ ಇದೆ. ಐ ಆಮ್ ಸೋ ಸಾರಿ. ಪರವಾಗಿಲ್ಲ ಪರವಾಗಿಲ್ಲ. ಈಗೆಲ್ಲರೂ ಪೇಚಾಟ ಬಿಚ್ಚೋದೆ ಈ ಪರ್ಸನಾಲಿಟಿ ಗಮ್ಮತ್ತು. ಇವರು ನಮ್ಮ ಅಂಕಲ್ ಮುತ್ತಣ್ಣ ಅಂತ. ಇವರು ಐ ಆಮ್ ಕ್ಯಾಪ್ಟನ್ ಕುಮಾರ್. ನಿಮ್ ಬಗ್ಗೆ ಕೇಳಿದ್ದೀನಿ, ನಿಮ್ ಫೋಟೋನು ಪೇಪರ್ ಅಲ್ಲಿ ನೋಡಿದಾಗ ನಾಪಕ. ನಿಮ್ಗೆ ಗ್ಯಾರಂಟಿ ಅವಾರ್ಡ್ ಕೊಟ್ಟಿರ್ಬೇಕಲ್ಲ. ಈಕೆ ನನ್ ಶ್ರೀಮತಿ ಮಾಧವಿ ಅಂತ. ಸಂತೋಷ ಸಂತೋಷ. ಇವನು ನನ್ನ ಅಂಕಲ್ ಅಂತ ಕರೀತಾರೆ, ಆದ್ರೆ ನಾನು ಇವನಿಗೆ ಅಂಕಲ್ ಅಲ್ಲ. ಇವನ್ನ ನಾನು ಮಗು ಅಂತ ಕರಿತೀನಿ, ಆದ್ರೆ ಇವನ್ ನನ್ನ ಮಗ ಅಲ್ಲ. ಇವ್ರ ತಂದೇನು ನಾನು ಬಾಲ್ಯ ಸ್ನೇಹಿತರು. ಆತ ಬೆಂಗಳೂರು ಬಿಟ್ಟು ಬರೋ ಹಾಗಿಲ್ಲ, ಹುಡುಗ ಓದಿದ್ ಸಾಕು ಅಂತ ಎಸ್ಟೇಟ್ ಕಳಿಸಿದ್ದಾರೆ. ಇವನು ಉಸ್ತುವಾರಿ ನೋಡ್ಕೊಳ್ಳಿ ಅಂತ ನನ್ನಲ್ಲಿ ಬಿಟ್ಟಿದ್ದಾರೆ. ನಮ್ಮ ಅಂಕಲ್ ಬಹಳ ಖುಷಿಯಾದ ಸಾಮಿ. ಒಂದ್ ಕಾಲದಲ್ಲಿ ಇವರು ದೊಡ್ಡ ಎಸ್ಟೇಟ್ ಮಾಲೀಕರು, ಈಗ ನಮ್ಮ ನಂಜು ಆಸ್ಥಾನದ್ದು ವಿದೂಷಕರು. ಅಂದ್ರೆ ಅಲ್ಲೇ ಇರೋದು ನೋಡಿ ನನ್ನ ಲೈಫಿನ ಗಮ್ಮತ್ತು. ನನ್ನ ಆಸ್ತಿ ಎಲ್ಲ ಪೀಸ್ ಪೀಸ್ ಆಗಿ ಹೊರಟೋಯ್ತು ಸ್ವಾಮಿ. ಟ್ವಿಂಕಲ್ ಟ್ವಿಂಕಲ್ ಅನ್ನು ರೇಸ್ ಕುದುರೆ, ಅದ್ರ ಬಾಲ ಇಟ್ಕೊಂಡು ಭಾರತನೆಲ್ಲ ಸುತ್ತೆ. ಬಾಳೆ ತೋಟ ಹೊರಟೋಯ್ತು ಸ್ವಾಮಿ. ಕೋರ್ಟು ಕಚೇರಿ ಕತ್ತರಿ ಸಿಕ್ಕಾಕೊಂಡೆ. ಕಿತ್ಲೆ ತೋಟ ಕಿತ್ಕೊಂಡ್ಬಿಟ್ರು. ಕಾಫಿ ತೋಟ ನಿಮ್ಮ ಶ್ರೀಮತಿಯವರಿದ್ದಾರೆ, ಹೇಳ್ಕೊಳ್ಳೋಕೆ ನಾಚಿಕೆ ಆಗುತ್ತೆ. ಲಿಮಿಟ್ ಇಲ್ಲದ ಆಸೆಗಳನ್ನ ಅನುಭವಿಸೋಕೆ ಹೋಗಿ ಕಾಫಿ ತೋಟ ಕೊಚ್ಕೊಂಡು ಹೋಯ್ತು. ಇಷ್ಟೆಲ್ಲ ಆದ್ರೂ ಜಾಲಿಯಾಗಿರ್ತಿರಲ್ಲ ಆಶ್ಚರ್ಯ. ಅಟ್ಟ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ. ಈಗ ಅತ್ತೇನು ಪ್ರಯೋಜನ ಹೇಳಿ? ದುರಭ್ಯಾಸಗಳನ್ನೆಲ್ಲ ಲಿಮಿಟ್ ಅಲ್ಲಿ ಇಟ್ಕೊಳ್ಳದೆ ಕೆಟ್ಟೆ. ದುಃಖನಾದ್ರೂ ಲಿಮಿಟ್ ಅಲ್ಲಿ ಇಟ್ಕೊಂಡು ಏನೋ ಬದುಕಿರೋಣ ಅಂತ ನಗೆ ನಗತಾ ಇದ್ದು ಬಿಟ್ಟಿದ್ದೀನಿ ಅಷ್ಟೇ. ಕ್ಯಾಪ್ಟನ್, ನಮ್ಮ ಅಂಕಲ್ ಅಂತ ವ್ಯಕ್ತಿ ನೀವು ನೋಡ್ತಿರೋದು ಇದೇ ಫಸ್ಟ್ ಟೈಮ್ ಅಲ್ವಾ? ಹೌದು ಹೌದು. ನೀವಿಬ್ರು ಯಾವಾಗ್ಲೂ ತುಂಬಾ ತಮಾಷೆ ಆಗಿರ್ತೀರ. ನಿಮ್ಮಂಥವ್ರ ಸ್ನೇಹ ನಮಗೆ ಸದಾ ಸಿಕ್ಕೋದಾದ್ರೆ ತುಂಬಾ ಆನಂದ ಅಲ್ವೇ ಮಾತ್ರಿ? ನಿಮಗ್ ಬಿಡುವಾದಾಗ್ಲೆಲ್ಲ ನಮ್ ಬಂಗ್ಲೆ ಕಡೆಗೂ ಬರ್ತಾ ಇರಿ. ನೋಡಿ ಮೇಡಮ್, ಆಮೇಲೆ ನಾವ್ ನಿಮ್ ಮನೆಗ್ ಬರಕ್ ಶುರು ಮಾಡಿದ್ರೆ ನೀವ್ ಗಂಡ ಹೆಂಡತಿ ಗುಟ್ಟಾಗಿ ಮಾತಾಡ್ಕೊಳಕ್ ಒಂದ್ ನಿಮಿಷ ಅವಕಾಶ ಸಿಗಬಾರ್ದು, ಅಷ್ಟು ಗೋಳಿಕೊಂಡ್ಬಿಡ್ತೀವಿ. ಆಗ್ಬೋದು ಗಂಡ ಹೆಂಡತಿ ಮಧ್ಯೆ ಏನೇ ಇರುತ್ತೆ ಗುಟ್ಟು? ಅವ್ರೇನು ಹೊಸ ಹೊಳ್ತೆ ಗುಟ್ಟು ಗುಟ್ಟಾಗಿ ಕದ್ ಕದ್ ಮಾತಾಡೋದಿಕ್ಕೆ. ಕೊನೆಗೂ ಬಂದ್ಬಿಟ್ಟ ಇದೆಲ್ಲ ಯಾಕೀಗ? ಯಾಕೆ ಇನ್ನೇನಾದ್ರೂ ಬೇರೆ ತಗೋತೀರೇನು ಅಂದ್ರೆ ಡ್ರಿಂಕ್ಸ್? ಇಷ್ಟೊತ್ತಲ್ಲಿ ಯಾಕೆ ಅಂತೀರಾಸ್ಯ ಮಾಡ್ತೀರಾ? ಸರಿ, ನಾನ್ ನಿಮ್ ಮನೆ ಬರ್ತಾ ಇರೋದು ಇದೇ ಫಸ್ಟ್ ಟೈಮ್. ಈ ಮನೆ ನೋಡ್ತಾ ಇದ್ರೆ ಮೋಸ್ಟ್ ಆಫ್ ದಿ ಟೈಮ್ ನಾನು ಇಲ್ಲೇ ಇದ್ಬಿಡ್ತೀನಿ ಅನ್ಸುತ್ತೆ. ಎಲ್ಲಿ ನಿಮ್ ಮಿಸ್ಸಸ್? ನಿಲ್ಲಿರ್ತಾಳೆ ಅಡಿಗೆ ಮನೆಯಲ್ಲಿ ಇರ್ತಾಳೆ. ಮಾಧ್ವಿ ಮಾಧ್ವಿ, ಯಾರು ಬಂದಿದ್ದಾರೆ ನೋಡು. ನಂಜುಂಡ ನಮಸ್ತೆ. ನಮಸ್ತೆ ನಮಸ್ತೆ. ಹೇಗಿದೆ ನಮ್ಮನೆ?
ಸಾರಿ, ನಿಮ್ ಮನೆ ದೊಡ್ಡದಾಗಿದ್ರು ನಮ್ಮನೆ ಚಿಕ್ಕದಾಗಿಲ್ಲ. ತುಂಬಾ ಬುದ್ಧಿವಂತನಾಗಿ ಇಂಥ ಮನೆ ಯಜಮಾನಿ ಬ್ಯೂಟಿಫುಲ್ ಲೇಡಿ ಅಡಿಗೆನೂ ಮಾಡ್ತಾರೆ ಅನ್ನೋದನ್ನ ಕೇಳ್ತಿರೋದು ಇದೇ ಫಸ್ಟ್ ಟೈಮ್. ಕ್ಯಾಪ್ಟನ್, ನಾನ್ ಮದ್ವೆ ಆದ್ರೆ ಇಂಥ ಒಂದ್ ಹೆಂಡತಿನೇ ಮದ್ವೆ ಆಗುತ್ತೆ. ಹೆಂಚಿನ ಮದ್ವೆ ಆಗ್ತಿರೋ ಇಲ್ಲ ಒಂದ್ ಹೆಣ್ಣಿನ ಮದ್ವೆ ಆಗ್ತಿರೋ? ಅಂತೂ ಮದ್ವೆ ಅಂತೂ ಆಗ್ತಾರೆ, ಯಾರನ್ನ ಅಂತ ಗೊತ್ತಿಲ್ಲಪ್ಪ. ಇದೇ ಬೇಕಾಗಿತ್ತು ಕ್ಯಾಪ್ಟನ್. ನಿಮ್ಗೆ ಯಾವ್ದು ಕೊಡ್ಲಿ? ಒಂದ್ ಜೋಕರ್ ಕೊಡ. ಇವರೇ ದೊಡ್ಡ ಜೋಕರ್. ನಾನು ಜೋಕರ್ ಅಲ್ಲ, ಕಿಂಗ್. ಕಿಂಗ್ ಗುಲಾಮ ನೋಡ್ದ ಕ್ಯಾಪ್ಟನ್, ಎಲೆನ ಹಬ್ಬದಲ್ಲಿ ನನ್ನ ನೋಡ್ತಾ ಗುಲಾಮ ಅಂತೀವ್ರೆ. ಗುಲಾಮನ ಗುಲಾಮ ಅಂದ್ರೆ ಇನ್ನೇನ್ರಿ ಅಂತಾರೆ? ಸರಿ, ಇನ್ಮೇಲೆ ಗುಲಾಮನ್ನ ರಾಜ ಅಂತೀನಿ. ಗುಲಾಮನ್ನ ರಾಣಿಯನ್ನು ಖುಷಿಯಾಗಿ. Ha 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 ha!